ಸಿದ್ಧಗಂಗಾ ಮಠದ ಡಾಕ್ಟರ್ ಶಿವಕುಮಾರ ಸ್ವಾಮೀಜಿಗಳು ನಿಧನ ಹೊಂದದ್ದು ಇವತ್ತು ಶ್ರೀಗಳ ಕ್ರಿಯಾ ಸಮಾಧಿಯ ವಿಧಿವಿಧಾನಗಳು ವೀರಶೈವ ಲಿಂಗಾಯತ ಆಗಮೋಕ್ತ ರೀತಿಯಲ್ಲಿ ನಡೆಯತ್ತೆ ಇದೀಗ ಶ್ರೀಗಳ ಅಂತ್ಯಕ್ರಿಯೆಗೆ ಎಲ್ಲಾ ರೀತಿಯಲ್ಲೂ ಸಕಲ ಸಿದ್ಧತೆ ಮಾಡಿಕೊಳ್ಳಲಾಗಿದೆ ಪ್ರಥಮವಾಗಿ ಶ್ರೀಗಳ ಪಾರ್ಥಿವ ಶರೀರಕ್ಕೆ ಅಂತಿಮ ಪುಣ್ಯ ಸ್ನಾನ ಮಾಡಿಸ್ತಾರೆ ನಾಡಿನ ಪುಣ್ಯ ನದಿಗಳಿಂದ ತರಿಸಿರುವ ಪವಿತ್ರ ತೀರ್ಥಗಳಿಂದ ಅಭಿಷೇಕ ಮಾಡಿ ಹೊಸ ಕಾಷಾಯ ವಸ್ತ್ರಗಳನ್ನ ಧರಿಸಲಾಗತ್ತೆ ನಂತರ ಕಿರಿಯ ಶ್ರೀಗಳಾದ ಸಿದ್ಧಲಿಂಗ ಸ್ವಾಮೀಜಿ ಅವರಿಗೆ ಪಟ್ಟಾಧಿಕಾರ ಹಸ್ತಾಂತರ ಮಾಡ್ಲಾಗತ್ತೆ ಆಮೇಲೆ ಶ್ರೀಗಳ ಪಾರ್ಥಿವ ಶರೀರವನ್ನ ಗದ್ದುಗೆಯ ಒಳಭಾಗದ ಗೂಡಿನಲ್ಲಿ ಪದ್ಮಾಸನ ಸ್ಥಿತಿಯಲ್ಲಿ ಕೂರಿಸಲಾಗತ್ತೆ ಈ ಸಮಯದಲ್ಲಿ ಶ್ರೀಗಳ ಕೈಯಲ್ಲಿ ಇಷ್ಟಲಿಂಗವನ್ನ ಲಿಂಗವನ್ನ ಇಡ್ಲಾಗತ್ತೆ ಇದಾದ್ಮೇಲೆ ರುದ್ರಾಕ್ಷ ಮಂತ್ರ ಪಠಣ ಮಾಡ್ತಾ ಶ್ರೀಗಳ ಪಾರ್ಥಿವ ಶರೀರಕ್ಕೆ ಪಂಚಾಮೃತ ಅಭಿಷೇಕ ನೆರವೇರಿಸಲಾಗತ್ತೆ ನಂತರ ಮಹಾ ಮಂಗಳಾರತಿ ಮಾಡಿ ಗದ್ದುಗೆಯ ಒಳಗೆ ತಂಬಿಟ್ಟು ಚಿಗಳಿ ಹಾಗೆ ಹಸಿ ಕಡಲೆ ಕಾಳು ನೈವೇದ್ಯ ಮಾಡ್ಲಾಗತ್ತೆ ಕೆಳಭಾಗದಲ್ಲಿ ಉಪ್ಪು ಮೆಣಸು ನಂತರ ವಿಭೂತಿ ಗಟ್ಟಿಗಳಿಂದ ಶ್ರೀಗಳ ಪಾರ್ಥಿವ ಪಾರ್ಥಿವ ಶರೀರವನ್ನ ಮುಚ್ಚಲಾಗತ್ತೆ ಪಾರ್ಥಿವ ಶರೀರದ ತಲೆಭಾಗವನ್ನ ಬಿಲ್ವ ಪತ್ರೆಯಿಂದ ತುಂಬಲಾಗತ್ತೆ ಅದರ ಮೇಲೆ ಮೃತ್ತಿಕೆ ಅಂದ್ರೆ ಮಣ್ಣು ಹಾಕಿ ಕೊನೆಗೆ ಚಪ್ಪಡಿ ಕಲ್ಲನ್ನ ಇಟ್ಟು ಅದರ ಮೇಲೆ ಗದ್ದುಗೆ ನಿರ್ಮಾಣ ಮಾಡ್ಲಾಗತ್ತೆ ಸಿದ್ಧಗಂಗಾ ಶ್ರೀಗಳು ಹೇಗೆ ತಮ್ಮ ಅಂತ್ಯಕ್ರಿಯೆ ನಡಿಬೇಕು ಅಂತ ಅನ್ಕೊಂಡಿದ್ರೋ ಕ್ರಿಯಾ ಸಮಾಧಿ ಹೀಗೆ ಆಗ್ಬೇಕು ವಿಧಿವಿಧಾನಗಳು ಹೀಗೆ ನಡಿಬೇಕು ಅಂತ ಇಚ್ಛಿಸಿದ್ರೋ ಅದೇ ರೀತಿಯಲ್ಲಿ ಎಲ್ಲಾ ರೀತಿಯಲ್ಲೂ ವಿಧಿವಿಧಾನಗಳನ್ನ ನೆರವೇರಿಸಲಾಗತ್ತೆ ಬಹುಶಃ ಸಂಜೆ ಏಳರಷ್ಟೊತ್ತಿಗೆ ಎಲ್ಲಾ ವಿಧಿವಿಧಾನಗಳು ಪೂರ್ಣಗೊಂಡಿರುತ್ತವೆ